ವೀಕ್ಷಕರೇ ನಮಸ್ಕಾರ. ಕಳೆದ 4-5 ದಿನದಿಂದ ಸಾಮಾಜಿಕ ಮಾಧ್ಯಮ, ದೃಶ್ಯ ಮಾಧ್ಯಮ ಎಲ್ಲೇ ನೋಡಿದರೂ ದರ್ಶನ್ ಕೇಂದ್ರಿತವಾದ ಸುದ್ದಿಗಳು ಪ್ರಸಾರವಾಗ್ತಿದೆ. ಒಂದು ರೀತಿ ಸಮಾಜದಲ್ಲಿ ಯಾವ ರೀತಿಯಾಗಿರುವಂತಹ ಪರಿಣಾಮ ಈ ಪ್ರಕರಣ ಬೀರುತ್ತೆ ಮತ್ತು ಇಂಥವಂಥ ಅಮಾನುಷವಾದ ಕೊಲೆ, ಅದರಲ್ಲೂ ಸ್ಟಾರ್ ನಟರು ಭಾಗಿಯಾಗ್ತಾರೆ, ಇದು ಒಂದು ರೀತಿ ಯುವಜನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಈ ಕೊಲೆಯನ್ನು ನಾವು ಹೇಗೆ ನೋಡಬೇಕು, ಈ ಎಲ್ಲ ವಿಚಾರಗಳ ಹಿನ್ನೆಲೆಯಲ್ಲಿ ನಮ್ಮ ಜೊತೆ ಮಾತನಾಡಲು ನಿವೃತ್ತ ಹಿರಿಯ ಮಾಜಿ ಪೊಲೀಸ್ ಅಧಿಕಾರಿ ಬಿ ಕೆ ಶಿವರಾಮ್ ಅವರು ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಚಿತ್ರದುರ್ಗದ ರೇಣುಕಾಸ್ವಾಮಿ ಎನ್ನುವ ಯುವಕನ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಮತ್ತು ಸಹಚರರು ಬಂಧನವಾಗಿದ್ದಾರೆ. ಒಂದು ಯಾವುದೋ ಒಂದು ಮೋರಿಯಲ್ಲಿ ಶವ ಪತ್ತೆಯಾಗುತ್ತೆ. ಮರಣೋತ್ತರ ಪರೀಕ್ಷೆಯಲ್ಲಿ ಆತನಿಗೆ ತುಂಬ ಅಂಗಾಂಗಗಳಿಗೆ ಗಾಯ ಆಗಿ ಬಹಳ ಕ್ರೂರವಾಗಿ ಸತ್ತಿದ್ದಾನೆ ಅಂತ ಮಾಹಿತಿ ಬರುತ್ತೆ. ಸೊ ಇಂತಹ ಒಂದು ಕ್ರೌರ್ಯವನ್ನು ತಾವು ಮೊದಲು ಹೇಗೆ ನೋಡ್ತೀರಿ ಸರ್? ನೋಡಿ, ಈ ಕ್ರೌರ್ಯ ಅನ್ನೋದಿದೆಯಲ್ಲ, ಇದು ಮನುಷ್ಯನಲ್ಲಿ ಯಾಕೆ ಹುಟ್ಕೊಳ್ಳುತ್ತೆ ಅಂದರೆ ಅವನಿಗೆ ಅಹಂನಿಂದ ಒಂದು ಅಧಿಕಾರ ಮದ, ಅದು ರಾಜಕೀಯ ಅಧಿಕಾರವಿರಲಿ ಅಥವಾ ಸ್ವಯಂ ಸೃಷ್ಟಿ ಮಾಡಿಕೊಂಡಂಥ ಅಧಿಕಾರಗಳಿರಲಿ, ಇದರೊಳಗೆ ಇದು ಸ್ವಯಂ ಸೃಷ್ಟಿ ಮಾಡಿಕೊಂಡಂಥ ಒಂದು ಈ ದರ್ಪ ಇದೆಯಲ್ಲ, ಅದು ಅವರನ್ನು ದಾರಿ ತಪ್ಪಿಸಿದೆ ಅನಿಸುತ್ತೆ. ಯಾಕದು ಅಂದರೆ, ಅವರು ಬೆಳೀತಾ ಬೆಳೀತಾ ಕಾನೂನಿನ ಅರಿವಿರಬೇಕು, ನಾನು ಏನು ಮಾಡಿದ್ರೆ ತಪ್ಪಾಗ್ತದೆ, ಏನು ಮಾಡಿದ್ರೆ ಒಳ್ಳೆಯದಾಗ್ತದೆ. ಆಮೇಲೆ ಯಾವುದೇ ನಾಗರಿಕ ಸಮಾಜದಲ್ಲಿ ಒಬ್ಬ ವ್ಯಕ್ತಿಗೆ ಗೌರವ ಬರೋದು ಅವನ ನಡವಳಿಕೆಯಿಂದ. ಒಬ್ಬ ಮನುಷ್ಯನಿಗೆ ಎರಡು ರೀತಿಯ ನಡವಳಿಕೆ ಇರ್ತದೆ, ಬಹಿರಂಗವಾಗಿ ಒಂದು ನಡವಳಿಕೆ, ಅಂತರಂಗವಾಗಿ ಒಂದು ನಡವಳಿಕೆ. ಈ ಬಹಿರಂಗವಾದ ನಡವಳಿಕೆಯಲ್ಲಿ ಅವರು ಸಜ್ಜನರ ಥರ ಪ್ರದರ್ಶನ ಮಾಡಿಬಿಡ್ತಾರೆ, ಅಂತರಂಗದಲ್ಲಿ ಅವರು ಕ್ರೂರಿಗಳಾಗಿರ್ತಾರೆ, ವಿಕೃತರಾಗಿರ್ತಾರೆ. ಅದನ್ನು ಅವ್ರು ತೋರಿಸೋದು ಯಾರಿಗೆ ಅಂದರೆ ಅವರ ಅಧೀನದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ. ಅವರ ಅಧೀನದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಯಾರು ಅಂದರೆ ಅವರು ಸುತ್ತಮುತ್ತ ಇರೋರು, ಅವರ ಸಂಬಂಧಿಕರು. ಅವರು ನೋಡಿ, ಮನೆಗಳಲ್ಲಿ ಕೆಲವರು ರಾಕ್ಷಸರ ರೀತಿಯಲ್ಲಿ ವರ್ತಿಸ್ತಾ ಇರ್ತಾರೆ, ತಾಯಿಯ ಮೇಲೆ ರಾಕ್ಷಸ ಕೃತಿಯನ್ನು ರೀತಿಯಲ್ಲಿ ವರ್ತಿಸ್ತಾ ಇರ್ತಾರೆ, ನಾವು ಕಂಡಿದ್ದೀವಿ. ಹೊರಗಡೆ ಬಂದಾಗ ಭಾಳ ಸಜ್ಜನರ ಥರ ಬಿಂಬಿಸ್ಕೊಳ್ತಾರೆ, ಇದು ಎಲ್ಲರಲ್ಲೂ ಇದೆ. ಆಮೇಲೆ ಅದು ಯಾಕಿದೆ ಅಂದರೆ, ಈ ಬದುಕಿನ ಸೂಕ್ಷ್ಮತೆಯನ್ನು ಅರಿತುಕೊಳ್ಳದವರೇ ಇದನ್ನು ಮಾಡೋದು. ಬದುಕಿನ ಸೂಕ್ಷ್ಮತೆಗಳೆಂದರೆ ಏನು ಅಂದರೆ, ತನ್ನ ಕುಟುಂಬವೇ ಶ್ರೇಷ್ಠ ಅಲ್ಲ. ನಾವು ಯಾವ ದೇಶದಲ್ಲಿ ಹುಟ್ಟಿದ್ದೀವಿ, ವಸುದೈವ ಕುಟುಂಬಕಂ ಅನ್ನೋ ದೇಶದಲ್ಲಿ ಎಲ್ಲರೂ ನಾವು ಒಂದೇ ಅನ್ನೋ ಸರ್ವೇಜನೋ ಸುಖಿನೋಭವಂತ ಅನ್ನೋ ಭಾವನೆಯಲ್ಲಿ ಬೆಳೆದಿರೋರು ನಾವೆಲ್ಲ. ಅದು ಎಲ್ಲರೂ ಸಮಾನರು ಅಂತ ಅವನಿಗೆ ಬರಬೇಕು. ಆಮೇಲೆ ಈ ಬದುಕಿನ ಸೂಕ್ಷ್ಮತೆಗಳನ್ನು ಕಳ್ಕೊಂಡಿರೋರು ಮಾತ್ರ ಇದು ಈ ರೀತಿ ಮಾಡಲಿಕ್ಕೆ ಸಾಧ್ಯ. ಬಟ್ ಇಲ್ಲಿ ಒಂದು ಏನು ಅಂದರೆ ಸರ್, ಆತ ಬೆಳೆದ ಅಂದರೆ ಆತನ ಕಥೆಯನ್ನು ನಾವು ನೋಡಿದರೆ ಬೆಳೆದ ಪ್ರತಿಯನ್ನ ತುಂಬ ಬಡ ಕುಟುಂಬದಿಂದ ಬಂದು ತುಂಬ ಬೆಳೆದು ಬಂದಿದ್ದೀನಿ, ತುಂಬ ಕಷ್ಟಗಳನ್ನು ಅನುಭವಿಸಿದ್ದೀನಿ ಅಂತ ಹೇಳ್ಕೊಳ್ತಾನೆ. ಬಟ್ ಆ ಕಷ್ಟಗಳನ್ನು ಅನುಭವಿಸಿದ ವ್ಯಕ್ತಿ ಹೀಗೆ ಮಾಡೋಕ್ಕೆ ಸಾಧ್ಯನಾ? ಅಲ್ಲ, ಇದು ಮೃಗೀಯ ಮನಸ್ಸು ಅಂತ ಹೇಳ್ತೀವಿ. ನೋಡಿ, ನೀವು ಪ್ರಾಣಿ ಪ್ರಪಂಚದಲ್ಲಿ ಇದನ್ನು ಕಾಣ್ತೀರಿ. ಪ್ರಾಣಿ ಪ್ರಪಂಚದಲ್ಲಿ ಒಂದು ಕ್ರೂರ ಪ್ರಾಣಿ ಎಷ್ಟು ಕ್ರೂರ ಪ್ರಾಣಿ ಅಂದರೆ, ಆ ಕ್ರೂರ ಪ್ರಾಣಿ ನಾವು ನೋಡಿದಾಗಲೇ ನಾವು ಭಯ ಆಗುತ್ತೆ. ಆದರೆ ಆ ಪ್ರಾಣಿ ಪ್ರಪಂಚದಲ್ಲಿರೋ ಕ್ರೂರ ಪ್ರಾಣಿನೂ ತನಗೆ ತೊಂದರೆ ಕೊಡದೇ ಇರೋರಿಗೆ ಅದು ಏನೂ ಮಾಡೋದಿಲ್ಲ. ಆದರೆ ಅದರೊಳಗಡೆ ಒಂದು ಮನಸ್ಸಿರ್ತದೆ, ಅದು ಆ ಪ್ರಾಣಿ ಪ್ರಪಂಚದಲ್ಲಿರ್ತಕ್ಕಂಥ ವಿಕೃತ ಮನಸ್ಸು. ಅದನ್ನು ಅದು ತೋರಿಸೋದು ಎರಡೇ ಸಲ, ಒಂದು ಅದರ ಕಾಮದ ಪಿಪಾಸೆಗೆ ಅಡ್ಡಿ ಬಂದಿರೋರಿಗೆ, ಅಥವಾ ಅದರ ಹಸಿವಿನ ಆಹಾರದ ವಿಷಯದಲ್ಲಿ ಯಾರಾದರೂ ಅಡ್ಡಿಪಡಿಸ್ದವ್ರಿಗೆ ಅದು ದಾಳಿ ಮಾಡುತ್ತೆ.
ಆದರೆ ಮನುಷ್ಯ ಇದ್ದಾನಲ್ಲ, ಮನುಷ್ಯ ಇದನ್ನೆಲ್ಲವನ್ನ ಮೀರಿ ತನಗೆ ಗೊತ್ತಿರ್ತದೆ ಕಾನೂನಿನ ಅಡಿಯಲ್ಲಿ ನಾಗರಿಕ ಸಮಾಜದಲ್ಲಿ ನಾವು ಕಾನೂನಿನಂತೇ ನಡ್ಕೊಳ್ಳಿಕ್ಕೆ ಸಾಧ್ಯ. ಅದಿನ ಅರಿವಿಲ್ಲದೆ ಇರೋರು ಈ ರೀತಿಯ ಕೃತ್ಯದಲ್ಲಿ ಭಾಗಿಯಾಗಿರ್ತಾರೆ. ಆಮೇಲೆ ಅದು ಯಾಕೆ ಆಗ್ತಾರೆ ಅಂದರೆ, ಆ ಸುತ್ತಮುತ್ತ ಇರ್ತಾರಲ್ಲ ಅವರೊಂದು ಪ್ರಭಾವಳಿಯನ್ನು ಸೃಷ್ಟಿ ಮಾಡ್ಕೊಂಡಿರ್ತಾರೆ. ಆ ಪ್ರಭಾವಳಿ ಇಲ್ಲಿ ಈ ಪ್ರಭಾವಳಿಯನ್ನು ಸೃಷ್ಟಿ ಮಾಡ್ಕೊಂಡಿರೋದು ಅಭಿಮಾನಿ ಬಳಗ. ಅಭಿಮಾನಿ ಬಳಗ ಅವನ್ನ ಎಲ್ಲ ವಿಚಾರದಲ್ಲೂ ಗೌರವಿಸುತ್ತೆ, ಆತನನ್ನು ಎಲ್ಲ ಇದು ಗೌರವ ಆತನ್ನು ಒಂದು ಸಮಾಜದಲ್ಲಿ ಎತ್ತರಕ್ಕೆ ತಗೊಂಡೋಗ್ಬಿಟ್ಟಿರುತ್ತೆ. ಆದರೆ ಆ ಅಭಿಮಾನಿ ಬಳಗ ಅವನನ್ನು ಎಚ್ಚರಿಸೋದ್ರಲ್ಲೂ ಮುಂದೆ ಇರಬೇಕು, ಎಚ್ಚರಿಸಲ್ಲ ಎಚ್ಚರಿ. ಈಗ ಇದನ್ನು ಮಾತಾಡಿದ ತಕ್ಷಣ ನೀವು ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತೀರಿ, ಬಿಟ್ಟ ತಕ್ಷಣ ಕಾಮೆಂಟ್ಸಲ್ಲಿ ನೋಡಿ ನೀವೇನು ಸಾಚಾಗಳ ನಮ್ಮ ಭಾಷೆ ಮೇಲೆ ಮಾತಾಡೋಕ್ಕೆ ಅಂತ ನಮಗೆ ಆಗ್ತಾರೆ. ನೀವು ಮಾಡಿದ ತಪ್ಪಲ್ಲ ತಪ್ಪು ಅನ್ನೋದು ಇದೆಯಲ್ಲ ಅದು ಬಹಳ ಮುಖ್ಯ. ಯಾಕೆ ಇದು ಆಗಿದೆ ಅಂದರೆ, ಈ ಅಭಿಮಾನಿ ಬಳಗದಲ್ಲಿ ಎರಡು ವರ್ಗ. ಒಂದು, ನಿಮ್ಮನ್ನು ವೈಯಕ್ತಿಕವಾಗಿ ಆರಾಧಿಸಿ ಗೌರವಿಸುವಂಥ ಅಭಿಮಾನವೇ ಬೇರೆ. ಇನ್ನೊಂದು ಇದೆಯಲ್ಲ ಅದು ಈ ವಿಕೃತ ಮನಸ್ಸಿನ ಮಾನಸಿಕವಾಗಿ ಗುಲಾಮರಾಗಿರ್ತಕ್ಕಂಥ ಅಭಿಮಾನಿಗಳು. ಈ ಮಾನಸಿಕ ಗುಲಾಮಗಿರಿತನಕ್ಕೆ ಯಾರು ಒಳಗಾಗಿರ್ತಾರೋ ಅವರು ತಮ್ಮ ಆರಾಧ್ಯ ದೈವ ಏನು ಮಾಡಿದ್ರೂ ಅದು ಸರಿ ಅನ್ನೋ ಭಾವನೆಯಲ್ಲಿ ಇರ್ತಾರಲ್ಲ ಅದು ತಪ್ಪು. ಯಾಕೆ ಇಲ್ಲಿ ನಿಮಗೆ ನಾನು ಹೇಳ್ತೀನಿ ಅಂದರೆ, ಈ ಕೃತ್ಯದಲ್ಲಿ ಸರ್ವೈವಲ್ ಆಫ್ ದಿ ಫಿಟೆಸ್ಟ್, ಆತ ಒಬ್ಬ ಬಲಾಡಿ ಆಗಿದ್ದರೆ, ಈಗ ರೇಣುಕಾ ಸ್ವಾಮಿ ಅಂತ ಹೇಳಿದ್ರಿ, ಆತ ಬಲಾಡಿ ಆಗಿದ್ರೆ ಇನ್ನು ಮುಟ್ಟಕ್ಕೆ ಹೋಗ್ತಾ ಇರಲಿಲ್ಲ. ಆತ ಬಲಾಡಿ ಅಲ್ಲ, ಸಾಧಾರಣ ವ್ಯಕ್ತಿತ್ವದ ಸಾಮಾನ್ಯ ಮನುಷ್ಯ. ಇವನು ಬಲಾಡಿಯ. ಆ ಬಲಾಡಿಯನಿಗೆ ಆ ಗುಲಾಮಗಿರಿಯ ಮನಸ್ಥಿತಿಯಲ್ಲಿ ಇರ್ತಾರಲ್ಲ ಅಭಿಮಾನಿಗಳು, ಅವರು ದಾರಿ ತಪ್ಪಿಸಿದ್ದಾರೆ. ಅವರಲ್ಲೇ ಒಬ್ಬರು ಬುದ್ಧಿ ಹೇಳ್ಬೋದಿತ್ತು, ಇಲ್ಲ ಇದೆಲ್ಲ ಆದರೆ ಹೆಚ್ಚು ಕಡಿಮೆ ಆದರೆ ನಮಗೆಲ್ಲ ಕಷ್ಟ ಆಗ್ತದೆ, ಬೇಡ ನಾವು ಪೊಲೀಸ್ ದೂರನ್ನು ದಾಖಲು ಮಾಡೋಣ, ಅಶ್ಲೀಲ ವಿಡಿಯೋ ಕಳಿಸಿದ್ದಾನೆ ಅಂಥೇಳಿ ಕೇಸ್ ದಾಖಲು ಮಾಡಿಸ್ಬೋದು, ನಮಗೆ ಬೆದರಿಕೆ ಹಾಕಿದ್ದಾನೆ ಅಂಥೇಳಿ ನಾವು ಕೇಸ್ ದಾಖಲಿಸ್ಬೋದಿತ್ತು. ಇದನ್ನು ಏನೂ ಮಾಡದೆ ಕಾನೂನು ನಾನು ಕೈವಶ ಮಾಡ್ಕೊಳ್ತೀನಿ ಅಂದ್ಬಿಟ್ಟು ತೊಂದರೆಗೆ ಸಿಕ್ಕಾಕೊಂಡು, ಈಗ ತೊಂದರೆಗೆ ಸಿಕ್ಕಾಕೊಂಡಿರೋದಲ್ಲ, ಸರಿಯಾದ ರೀತಿಯಲ್ಲಿ ವಿಚಾರಣೆ ನಡೆದು, ಸರಿಯಾದ ರೀತಿಯಲ್ಲಿ ತನಿಖೆ ನಡೆದು, ಸರಿಯಾದ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿ ನ್ಯಾಯಾಲಯದ ಮುಂದೆ ಇಟ್ಟಾಗ, ಆ ನ್ಯಾಯಾಲಯದಲ್ಲಿ ಸಾಕ್ಷಿದಾರರೆಲ್ಲ ಭಾಳ ಸ್ಪಷ್ಟವಾಗಿ ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿ ಅವರ ಅನಿಸಿಕೆ ಏನು ಹೇಳಿಕೆ ಕೊಟ್ಟಿದ್ದಾರೋ ಅದನ್ನು ದೃಢೀಕರಿಸ್ಬಿಟ್ರೆ ಜೀವಾವಧಿ ಶಿಕ್ಷೆ ಆಗುತ್ತೆ. ಜೀವಾವಧಿ ಶಿಕ್ಷೆ ಮರಣದಂಡನೂ ಆಗಬಹುದು, ಆ ಕ್ರೌರ್ಯದ ಮೇಲೆ ಅದನ್ನು ತೀರ್ಮಾನ ಆಗ್ಬೋದು. ಸರ್, ಅದು ಬರೀ ಒಂದು ದರ್ಶನಿಗೆ ಮಾತ್ರ ಆಗತ್ತಾ ಅಥವಾ ಅದರ ಸುತ್ತಲಿರುವ ಸಹಚರರ ಮೇಲೂ ಆಗತ್ತಾ? ಸಾಕ್ಷ್ಯಾಧಾರಗಳನ್ನು ನಾಶಪಡಿಸಿರ್ತಾರಲ್ಲ ಕೆಲವರು, ಇವಾಗ ಏನು ಹೇಳ್ತಾರೆ, ಈಗ 201 IPC ಇದು ದರ್ಶನ್ ಮೇಲೆ ದಾಖಲಾಗಿರುವಂಥ ಪ್ರಮುಖ ಕಲಂ ಸೆಕ್ಷನ್ ಯಾವುದು ಅಂದರೆ 302 IPC, ಇಂಡಿಯನ್ ಪಿನಲ್ ಕೋಡ್ ಸೆಕ್ಷನ್ 302 ಕೊಲೆ. ಇನ್ನು ಬಾಕಿಯವ್ರ ಮೇಲೆ ಏನಾಗಿರುತ್ತೆ, ಈ ಚಿತ್ರದುರ್ಗದಿಂದ ಕರ್ಕೊಂಡ್ಬಂದಿರೋರು ದುರುದ್ದೇಶಪೂರ್ವಕವಾಗಿ ಕರ್ಕೊಂಡ್ಬಂದಿದ್ದೀರಾ ಅಂತ ಪ್ರೂವ್ ಆಗ್ತದೆ. ಅವರು ಸ್ನೇಹಿತ, ನೀನು ಬಾ ನಾನು ಏನೋ ದರ್ಶನ್ ಮಾತಾಡಬೇಕಂತೆ, ನೀನು ಅಭಿಮಾನಿ ಅಂತ ಕರ್ಕೊಂಬಂದಿರ್ಬೋದು, ಆದರೆ ದುರುದ್ದೇಶ ಅವನ ತಲೆಯೊಳಗಿರ್ತದೆ. ಆ ದುರುದ್ದೇಶ ಪೂರ್ವಕವಾಗಿ ಕರ್ಕೊಂಬಂದಿರೋಂಥವ್ರ ಮೇಲೆ ಅಪಹರಣದ ಕೇಸ್ ದಾಖಲಾಗ್ತದೆ, 364 ಕೇಸ್ ದಾಖಲಾಗ್ತದೆ. ದುರುದ್ದೇಶಪೂರ್ವಕವಾಗಿ ಕರ್ಕೊಂಡ್ಬಂದು ಇವನನ್ನು ಕೂಡಾಕಿರ್ತಾರೆ, ಅಕ್ರಮ ಬಂಧನದ ಕೇಸ್ ರಿಜಿಸ್ಟರ್ ಆಗುತ್ತೆ. ಅಕ್ರಮ ಬಂಧನ 341 ಸೆಕ್ಷನ್ ಪ್ರಕಾರ ಕೇಸ್ ದಾಖಲಾಗ್ತದೆ, 342 ಪ್ರಕಾರ. ಅಕ್ರಮ ಬಂಧನದಲ್ಲಿ ಇವನ ಮೇಲೆ ಒಂದು ಈ ದುರುದ್ದೇಶ ಇಟ್ಕೊಂಡು, ಈ ಥರ ನೀನು ಆಕೆಗೆ ಪವಿತ್ರ ಗೌಡಗೆ ಅಶ್ಲೀಲ ಇದೆಲ್ಲ ಕಳಿಸಿದ್ಯಾ ಅಂಥೇಳಿ
ಹಲ್ಲೆ ಮಾಡೋದಿದೆಯಲ್ಲ, ಇದು ಕೊಲೆ ಮಾಡುವ ಉದ್ದೇಶದಿಂದ ಮಾಡಿರೋದು ಅಂತೇಳಿ ಕೊಲೆಗೆ ಹಾಕ್ತಾರೆ. ಇದರೊಳಗೆ ಯಾರ್ಯಾರು ಏನೇನು ಭಾಗಿಯಾಗಿದ್ದಾರೋ ಆ ಪಾತ್ರಕ್ಕೆ ಕೇಸ್ ದಾಖಲಾಗುತ್ತೆ. ಕೆಲವರು ಇವಾಗ ಕೆಲವರು ಸಿಕ್ಕಾಕೊಂಡಿದ್ದಾರೆ, ನಾವೇ ಹೋಗಿದ್ದೀವಿ, ನಾವೇ ಶವವನ್ನು ವಿಲೇವಾರಿ ಮಾಡಿದ್ದೀವಿ ಅಂತ ಈಗ 30 ಲಕ್ಷ ರೂಪಾಯಿ ಸಹ ಪೊಲೀಸರು ವಶಪಡಿಸ್ಕೊಂಡಿದ್ದಾರೆ. ಇದೆಲ್ಲ ದಾಖಲೆ. ಈಗ ನಿಮ್ಮ ಹತ್ರ ಒಬ್ಬ ಆರೋಪಿ ಹತ್ರ 30 ಲಕ್ಷ ತಗೊಂಡ್ರೆ ಅವ್ನು ನಂದು ಅಂತ ಹೇಳಿದ್ರೆ ಅದಕ್ಕೆ ಒಂದು ದಾಖಲೆ ಕೊಡಬೇಕು. 30 ಲಕ್ಷ ಸಣ್ಣ ಅಮೌಂಟ್ ಅಲ್ಲ. ಆ ದಾಖಲೆ ಅವನ ತಲೆಯೊಳಗಿರ್ತದೆ. ಅವನ ಬುದ್ಧಿವಂತಿಕೆಯಲ್ಲಿ ಏನು ಹೇಳುತ್ತೆ ಅಂದರೆ, ನಾನು ಇಷ್ಟೇ ಮಾಡಿರೋದು, ನನಗೆ ಗೊತ್ತಿಲ್ಲ, ಹೊಡೆದಿರೋದು ಗೊತ್ತಿಲ್ಲ, ಕೊಲೆ ಮಾಡಿರೋದು ಗೊತ್ತಿಲ್ಲ, ಶವವನ್ನು ನಾನು ಕೊಟ್ಟರು ತಗೊಂಡೋಗಿ ನಾನು ಚರಂಡಿಯಲ್ಲಿ ಬಿಸಾಕಿದ್ದೀನಿ ಅಂತ. ಸಾಕ್ಷ್ಯಾಧಾರಗಳ ನಾಶ, ಡಿಸಪಿಯರೆನ್ಸ್ ಆಫ್ ಎವಿಡೆನ್ಸ್ ಅಂತ ಅದಕ್ಕೆ ಹೇಳಿ ಸೆಕ್ಷನ್ 201. ಅದಕ್ಕೇನು 1 ವರ್ಷ ಕನ್ವಿಕ್ಷನ್ ಅಲ್ಲ, ಈ ಕೊಲೆಗೆ ಏನು ಶಿಕ್ಷೆ ಇದೆಯೋ ಅದೇ ಶಿಕ್ಷೆಯನ್ನು ಅವ್ರಿಗೂ ಕೊಡ್ಬೋದು, ಅವ್ರಿಗೂ ಕೊಡ್ಬೋದು. ಆಮೇಲೆ ಇದೆಲ್ಲವೂ ಏನು ಅಂದರೆ, ಒಂದು ಈ ಇದರದು ಏನಾಗ್ಬೋದು, ಈ ಕೇಸ್ನಲ್ಲಿ ಇದರ ಪರಿಣಾಮವೇನು ಅನ್ನೋದನ್ನು ಅರಿವಿಲ್ಲದೆ ಮಾಡಿರ್ತಕ್ಕಂಥ ಕೆಲಸ ಇದು. ಇದು ಯಾಕೆ ಹಿಂಗೆ ಮಾಡ್ತಾರೆ ಅಂದರೆ, ಇವರಿಗೆ ವ್ಯವಸ್ಥೆಯ ಮೇಲೆ ನಂಬಿಕೆ ಇರೋದಿಲ್ಲ. ಆಮೇಲೆ ವ್ಯವಸ್ಥೆಯ ಮೇಲೆ ಇವರು ದಬ್ಬಾಳಿಕೆ ಮಾಡಿಕೊಂಡೇ ಬೆಳೆದಿರ್ತಾರೆ. ವ್ಯವಸ್ಥೆ ನಮ್ಮನ್ನು ಏನೂ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಭಾವನೆಯಲ್ಲಿ ಬೆಳೆದಿರ್ತಾರೆ. ಅದು ಇವರನ್ನ ಈ ಸ್ಥಿತಿಗೆ ತಂದು ನಿಲ್ಲಿಸ್ಬಿಟ್ಟಿದೆ. ಸರಿ, ತಮ್ಮ ಪೊಲೀಸ್ ವೃತ್ತಿಯಲ್ಲಿ ನೋಡೋದಾದರೆ, ಈ ಒಂದು ಇನ್ನೊಂದು 4 ದಿನ ಈ ಕೇಸು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿ ಮತ್ತೊಂದು ಯಾವುದೋ ಪ್ರಕರಣ ಆದಾಗ ಈ ಮಾಧ್ಯಮಗಳ ಹಣೆಬರಹ ಇಷ್ಟು ಒಂದಕ್ಕೊಂದು ಜಾಯಿಂಟ್ ಲಿಂಕ್ ಮೇಲೆ ಹೋಗಿಬಿಡುತ್ತೆ. ಅಲ್ಲಿಗೆ ಒಂದು ಇನ್ನೊಂದು ಹೊಸ ಪ್ರಕರಣ ಬಂದಾಗ ಇದು ತೆರೆಗೆ ಸರಿದ್ಬಿಡುತ್ತೆ. ಸೊ ಇಲ್ಲಿ ದರ್ಶನ್ ಬಲಾಢ್ಯ ಗೊತ್ತಿರುವಂಥ ಸಂಗತಿ, ಬೇರೆ ಬೇರೆ ಪಕ್ಷಗಳ ನಾಯಕರಿಗೆ ಬೇಕಾಗಿರುವಂತಹ ವ್ಯಕ್ತಿ. ಸೊ ನಾಳೆ ಅಥವಾ ಹೊರಗೆ ಬರಬಹುದಾ? ಇದು ನಿಮ್ಮ ಅನುಭವದ ಪ್ರಕಾರ ಇಂಥ ಕೇಸುಗಳನ್ನು ನೋಡಿದಾಗ ಹೇಗೆ ನೋಡಿ, ಇದರೊಳಗೆ ಆರೋಪಿತ ಭಾಳ ಬಲಾಢ್ಯ, ಆರೋಪಿತನ ಸುತ್ತಮುತ್ತ ಇರ್ತಕ್ಕಂಥವರು ಬಲಾಢ್ಯರಿರ್ತಾರೆ. ಎಲ್ಲ ರಾಜಕೀಯ ಪಕ್ಷದ ನಾಯಕರುಗಳು ಇವನು ಪರವಾಗಿ ಮಾತಾಡೋಕ್ಕೆ ಹಾತೊರಿತಾ ಇರ್ತಾರೆ. ಆದರೆ ಸಮಾಜ ನಾಳೆ ಇವ್ರನ್ನ ಧಿಕ್ಕರಿಸ್ಬೋದು ಅನ್ನೋ ಒಂದು ಕಾರಣಕ್ಕೆ ದೂರ ಉಳ್ಕೊಂಡಿರ್ತಾರೆ. ಈ ಮೀಡಿಯಾದ ಜವಾಬ್ದಾರಿ ತುಂಬ ಇದೆ ಇಲ್ಲಿ. ಯಾಕೆಂದರೆ ನೋಡಿ, ನಾನು ನೋಡ್ತಾ ಇದ್ದೆ ಈ ಸೋಷಿಯಲ್ ಮೀಡಿಯಾದಲ್ಲಿ, ಇದರೊಳಗೆಲ್ಲ ಒಂದು ಶವ ಸಿಗುತ್ತೆ, ಅದು ಈತನ ಶವ ಚಿತ್ರದುರ್ಗದಿಂದ ತಂದು ಬಿಸಾಕಿಡ್ತಾರೆ. ಅವ್ರಿಗಿಷ್ಟ ಬಂದಾಗೆ ಅದನ್ನ ಪ್ರದರ್ಶನ ಮಾಡಿಬಿಟ್ಟಿರ್ತಾರೆ, ಅದಕ್ಕೆ ಗೌರವವೇ ಕೊಟ್ಟಿರಲ್ಲ. ಅದು ಭಾಳ ಅಕ್ಷಮ್ಯ ಅಪರಾಧ, ಅದು ಒಳ್ಳೆಯದಲ್ಲ, ಅದು ಭಾಳ ಕೆಟ್ಟ ಚಾಳಿ ಅದು. ಆಮೇಲೆ ಅದನ್ನು ನಾಯಿ ಎಲ್ಲ ತಿಂದುಬಿಟ್ಟಿರುತ್ತೆ ಮುಖ ಎಲ್ಲ, ಅದನ್ನು ಅವರೇ ಹೊಡೆದಿದ್ದಾರೆ ಅಂಥೇಳಿ ಅವರ ತೀರ್ಮಾನಕ್ಕೆ ಬರೆದು ಅದೆಲ್ಲ ಮಾಡೋದಿದೆಯಲ್ಲ, ಇದು ಒಂದು ಮಾಧ್ಯಮಕ್ಕೆ ಗೌರವ ತರುವಂಥ ವಿಚಾರ ಅಲ್ಲ. ಆಮೇಲೆ ಜನರನ್ನು ದಾರಿ ತಪ್ಪಿಸ್ಬಾರ್ದು, ಜನರಿಗೆ ಸುಳ್ಳು ವರದಿಯನ್ನು ಕೊಡಬಾರ್ದು, ಜನರ ಮನಸ್ಸಿನಲ್ಲಿ ಆಘಾತ ಮೂಡುವಂಥ ಚಿತ್ರಗಳನ್ನು ಪ್ರಕಟ ಮಾಡಬಾರ್ದು. ಇದನ್ನು ಅವ್ರ ಗೌರವದಲ್ಲಿ ಇಟ್ಕೊಂಡು ಮಾಡೋದು ಭಾಳ ಒಳ್ಳೆಯದು ಅಂತ ನನ್ನ ಭಾವನೆ. ಸೊ ಈಗ ಒಂದು ರೀತಿ ಈ ಅಭಿಮಾನಿಗಳು ಅಂಧಾಭಿಮಾನಿಗಳು ಅನ್ನೋ ಒಂದು ವಿಶ್ಲೇಷಣೆಯಲ್ಲಿ ಹೋಗ್ತಾ ಇದೆ. ಸೊ ಮಾಧ್ಯಮಗಳು ಮತ್ತಷ್ಟು ಅಭಿಮಾನಿಗಳನ್ನು ಪ್ರಚೋದಿಸ್ತಿದ್ದಾರೆ, ಕೆರಳಿಸ್ತಾ ಇದ್ದಾರೆ. ಹೌದು, ಈಗ ಈಗ ಮಾಧ್ಯಮಗಳು ಪೊಲೀಸ್ ಠಾಣೆಯನ್ನು ಮುಚ್ಚಿಬಿಟ್ಟಿದ್ದಾರೆ, ಇದರೊಳಗೆ ಕಾನೂನಿನಲ್ಲಿ ಅವಕಾಶವೇ ಇಲ್ಲ, ಪೊಲೀಸ್ ಠಾಣೆ ಸುತ್ತ ನಿಷೇಧಾಜ್ಞೆ ಜಾರಿ ಮಾಡಿದ್ದಾರೆ, ಇವರು ಇಂಥವ್ರಿಗೆ ಎದುರು ಬಿಟ್ಟಿದ್ದಾರಾ ಅಂತ, ಇದೆಲ್ಲ ಮುಂಜಾಗ್ರತಾ ಕ್ರಮಗಳು. ಆಮೇಲೆ ಮುಂಜಾಗ್ರತಾ ಕ್ರಮ ತಗೊಳ್ಳೋದನ್ನು ಯಾವ ಅನುಮತಿಯೂ ಬೇಕಾಗಿಲ್ಲ, ಅದು ಕಾನೂನಿನ ಅವಶ್ಯಕತೆಯೂ ಇಲ್ಲ. ನಿಷೇಧಾಜ್ಞೆ ಜಾರಿ ಮಾಡಿರೋದು ಯಾಕೆ ಅಂದರೆ, ಈ ಅಂಧಾಭಿಮಾನಿಗಳು ಮೂರ್ಖರ ಥರ ಪೊಲೀಸ್ ಠಾಣೆ ಹತ್ರ ಸೇರೋದು ದಾಳಿ ಮಾಡೋ ಸಂಭವ ಇರುತ್ತೆ ಅಂಥೇಳಿ ಅವರನ್ನು ನಿಷೇಧಾಜ್ಞೆ ಜಾರಿ ಮಾಡಿರ್ತಾರೆ. ನಿಷೇಧಾಜ್ಞೆ ಜಾರಿ ಮಾಡಿ ಸುಮ್ಮನೆ ಇರಬಾರ್ದು ನನ್ನ ಪ್ರಕಾರ. ನಿಷೇಧಾಜ್ಞೆ ಜಾರಿ ಮಾಡಿರೋದು ಪೊಲೀಸರ ಬಹಳ ಒಳ್ಳೆಯ ಕೆಲಸ ಅದು. ಅದನ್ನು ಮಾಧ್ಯಮ ಯಾವ ಕಾರಣಕ್ಕೂ ಕೆಟ್ಟದಾಗಿ ಬಿಂಬಿಸಬಾರ್ದು.
ನಿಷೇಧಾಜ್ಞೆ ಜಾರಿ ಮಾಡಿದ ಮೇಲೆ ಆ ಪೊಲೀಸ್ ಠಾಣೆಯ ಸರಹದಿನಲ್ಲಿ ಎಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಿದ್ದಾರೆ ಅಲ್ಲಿ ಅಕ್ರಮ ಕೂಟ, 5 ಜನಕ್ಕಿಂತ ಮೇಲೆ ಸೇರೋದು, ನಾವು ದೊಣ್ಣೆ ಗಿಣ್ಣೆ ಇಟ್ಕೊಂಡು ಬರೋದು ಮಾಡಿದ್ರೆ ಪೊಲೀಸರು ಅವ್ರನ್ನ ಚದುರಿಸ್ಬಾರ್ದು. ನನ್ನ ಪ್ರಕಾರ ದಸ್ತಗಿರಿ ಮಾಡಬೇಕು, ಸೆಕ್ಷನ್ 188 IPC ಪ್ರಕಾರ ಕೇಸ್ ದಾಖಲು ಮಾಡಬೇಕು, ಕೇಸ್ ದಾಖಲು ಮಾಡಿ ತಗೊಂಡು ಜೈಲಿಗೆ ಬಿಡಬೇಕು. ಜೈಲಿಗೆ ಬಿಟ್ಟು ಕೇಸ್ ದಾಖಲು ಮಾಡಿದ್ರೆ ಮತ್ತೊಬ್ಬ ಬಂದು ನಿಲ್ಲೋದಿಲ್ಲ. ಈ ಉದ್ದೇಶದಿಂದನೇ ನಿಷೇಧಾಜ್ಞೆ ಜಾರಿ ಮಾಡಿರೋದು. ಅಲ್ಲಿ ಸೇರಬಾರ್ದು. ಮುಂಜಾಗ್ರತೆ ಕ್ರಮ ಏನು ಬೇಕಾದರೂ ಮಾಡ್ಬೋದು ಪೊಲೀಸ್ನವರು. ಈ ಪೆಂಡಲ್ ಹಾಕಿ ಮುಚ್ಚಿಬಿಟ್ಟಿದ್ದಾರೆ, ಭಯ ಬಿದ್ದುಬಿಟ್ಟಿದ್ದಾರೆ ಪೊಲೀಸ್ನವರು. ಪೊಲೀಸ್ನವರು ಭಯ ಬೀಳೋದು ಪ್ರಶ್ನೆನೇ ಇಲ್ಲ. ಆಮೇಲೆ ಪೊಲೀಸರು ಏನು ತಪ್ಪು ಮಾಡಿದ್ರು ಬಚಾವ್ ಆಗ್ಬೋದು. ಭಯ ಬಿತ್ಕೊಂಡು ಹೋಗಿದ್ದಾನೆ ಕವಾರ್ಡಿನೇಸ್ ಅವನು, ಭಯ ಬಿದ್ದಿದ್ದಾನೆ ಈ ಗುಂಡಾಗಿರಿಗೆ, ದೌರ್ಜನ್ಯಕ್ಕೆ, ದರ್ಪಕ್ಕೆ ಅಂತಂದರೆ ಅವನಿಗೆ ಮಿನಿಮಮ್ ಪನಿಷ್ಮೆಂಟು ಡಿಸ್ಮಿಸಲ್. ಅಲ್ಲ ಸರ್, ಈ ಶಾಮಿಯನ್ ಬೇಕಾ? ಅಲ್ಲ, ಉದ್ದೇಶ ಅವ್ರಿಗೆ ಗೊತ್ತಿರುತ್ತೆ. ಈಗ ನಾವು ಇಲ್ಲಿ ಕೂತ್ಕೊಂಡು ಮಾತಾಡಿರ್ತೀವಿ, ಉದ್ದೇಶ ಅವ್ರಿಗೆ ಗೊತ್ತಿರುತ್ತೆ ಯಾಕೆ ಅದನ್ನು ಹಾಕಿದ್ದಾರೆ. ಈಗ ಎಲ್ಲೋ ಒಂದು ಕಡೆ ಒಬ್ಬ ಈ ದೇಶದ ಮುಖ್ಯಮಂತ್ರಿನೋ ಪ್ರಧಾನಮಂತ್ರಿನೋ ಒಂದು ಸಭೆಗೆ ಬರ್ತಾರೆ. ಸಭೆಗೆ ಬಂದಾಗ 100,000 ರೂಪಾಯಿ ಖರ್ಚು ಮಾಡಿ ಬ್ಯಾರಿಕೇಡ್ಸ್ ಎಲ್ಲ ಹಾಕ್ತಾರೆ, ಕಟ್ತಾರೆ. ಅದು ಬೇಕಾ? ನಮ್ಮ ಪಕ್ಷ, ನಮ್ಮ ಲೀಡರ್ ಬರುವಾಗ ನೀವು ಯಾಕೆ ಅದನ್ನು ಅಡ್ಡ ಕಟ್ತೀರಾ ಅಂತ ಅದೆಲ್ಲ ಆಗೋದೇ ಇಲ್ಲ. ವ್ಯವಸ್ಥೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಏನೇನು ತಗೊಳ್ಬೇಕೋ ಅದು ತಗೊಳ್ಳೋವಂಥ ಅಧಿಕಾರ ಪೊಲೀಸರಿಗಿದೆ. ಆಮೇಲೆ ಶಾಮಿಯಾನ ಯಾಕೆ ಹಾಕಿದ್ದಾರೆ, ಅದನ್ನು ಯಾಕೆ ಕವರ್ ಮಾಡಿದ್ದಾರೆ ಅಂದರೆ ಅವ್ರಿಗೆ ಕಾರಣ ಅವ್ರಿಗೆ ಗೊತ್ತಿರುತ್ತೆ. ಯಾಕೆಂದರೆ ಅವ್ರು ನೋಡಲಿಕ್ಕೆ ನಿಂತ್ಕೊಳ್ಬೋದು, ಇಣುಕ್ ನೋಡ್ಬೋದು. ಶಾಮಿಯಾನ ಹಾಕಿದ್ದಾರೆ ಅಂದ ತಕ್ಷಣ ಯಾರೂ ನಿಂತ್ಕೊಳ್ಳೋದೇ ಇಲ್ಲ, ಕಾಣಿಸೋದಿಲ್ಲ ಅಂತ. ಭಾಳ ಸಿಂಪಲ್ ಲಾಜಿಕ್ ಇದು. ಅದಕ್ಕೆ ಇಲ್ಲ, ಭಯ ಬಿದ್ದುಬಿಟ್ಟು ದರ್ಶನ್ ಅಭಿಮಾನಿಗಳಿಗೆ ಅಥವಾ ದರ್ಶನ್ಗೆ ಭಯ ಬಿದ್ದುಬಿಟ್ಟು ಹಾಕಿದ್ದಾರೆ. ಇದೆಲ್ಲ ವಿಥಂಡವಾದ ಮೂರ್ಖರವಾದ. ಅದನ್ನು ಹಾಕಿರೋದ್ರಿಂದ ಜನನೇ ಸೇರಲ್ವಲ್ಲ, ಒಳ್ಳೆ ಕ್ರಮ ಅಲ್ವಾ ಅದು? ಈ ಥರ ಪ್ರತಿಯೊಂದೂ ಅಷ್ಟೇ. ಈಗ ಮಾಧ್ಯಮದಲ್ಲಿ ಬರುತ್ತೆ ಅವರಿಗೆ ಸಿಗರೇಟ್ ಕೊಟ್ಟರು, ಏನೋ ಬೇರೆ ಬಿರಿಯಾನಿ ಕೊಟ್ಟರು, ಸಿಗರೇಟ್ ಕೊಟ್ಟರು, ಈಗ ರಾಜಾತಿಥ್ಯ ಕೊಟ್ಟರು ಅನ್ನೋದೆಲ್ಲ ಎಲ್ಲ. ಈಗ ನಾವು ಕೂತ್ಕೊಂಡು ವಿಚಾರಣೆ ಮಾಡ್ತಾ ಇರ್ತೀವಿ ಆರೋಪಿಗಳಿಗೆ. ದರ್ಶನ್ ಅಲ್ಲ, ಸಣ್ಣ ಒಬ್ಬ ಪಿಕ್ ಪಾಕೆಟರು ಅಥವಾ ಕಳ್ಳ, ದರೋಡೆಕೋರ, ಕೊಲೆಗಾರ ಎಲ್ಲರನ್ನೂ ವಿಚಾರಣೆ ಮಾಡಬೇಕಾದ್ರೆ ಅವನಿಗೇನು ರಾಜಾತಿಥ್ಯ ಕೊಟ್ಟು ನಾವೇನು ವಿಚಾರಣೆ ಮಾಡೋದಿಲ್ಲ, ಕೂಡಿಸಿ ವಿಚಾರಣೆ ಮಾಡ್ತಾಯಿರ್ತೀವಿ. ಅವನು ನಮಗೊಂದು ಪ್ರಶ್ನೆ ಇಡ್ತಾನೆ, ಸರ್ ನನಗೇನು ನೆನಪಿಲ್ಲ ಸರ್, ನನಗೇನದು ಎಲ್ಲ ಒಂಥರ ಬ್ಲ್ಯಾಂಕ್ ಆಗಿದ್ದೀನಿ, ನನಗೊಂದು ಸಿಗರೇಟ್ ಕೊಟ್ಟರೆ ಸೇದ್ಬಿಟ್ಟು ನಾನು ಹೇಳ್ತೀನಿ ಸರ್ ಅಂತಾನೆ. ನಾವು ಕೊಡಬಾರ್ದು ಅಂತ ಎಲ್ಲೂ ಇಲ್ಲ. ತಕ್ಷಣಕ್ಕೆ ನಾವೇನು ಮಾಡ್ತೀವಿ, ಅವನಿಗೆ ಈ ಕೈಕಾಲು ನಡ್ಕ ಬರುತ್ತೆ, ಕುಡಿಯೋದೊಂದು ಕೊಡಲ್ಲ. ಆಮೇಲೆ ಈ ಕುಡಿಯೋದು, ಈ ತಿನ್ನೋದು ಮಾತ್ರ ನಾವು ಕೆಲವ್ರು ಹೇಳ್ತಾರೆ, ಸರ್ ನನಗೆ ಹೊಡಿಬೇಡಿ, ನನಗಿಂಥ ತಿಂಡಿ ತರಿಸ್ಕೊಡಿ, ನಾನು ನೀವೇನು ಏನೇನು ಕೇಳ್ತೀರ ಎಲ್ಲದಕ್ಕೂ ಸರಿಯಾದ ಉತ್ತರ ಕೊಡ್ತೀನಿ, ನಾನು ಸುಳ್ಳು ಹೇಳೋದಿಲ್ಲ ಅಂತಾನೆ. ನಾವು ಕೊಟ್ಟರೆ ಖಂಡಿತ ಹೇಳಿದಾನೆ. ನಾವು ಆ ಥರ 100+ ಪ್ರಕರಣಗಳು ನಮ್ಮ ಹತ್ರ ಇದೆ. ಕೆಲವ್ರು ಏನು ಮಾಡ್ತಾರೆ, ನನಗೆ ಎಲೆ ಅಡಿಕೆ ಬೇಕು ಸರ್, ಎಲೆ ಅಡಿಕೆ ಹಾಕ್ಕೊಡ್ಬೇಕು ಅಂತ. ನಾವು ಅವನು ನಮ್ಮ ಅತಿಥಿನ, ತಾಂಬೂಲ ಕೊಡೋದು ಯಾರಿಗೆ ನಾವು? ಅಂದರೆ ಈ ಥರ ಅತಿಥಿಯನ್ನು ವ್ಯಾಖ್ಯಾನ ಮಾಡಬಾರ್ದು, ಮಾಡಬಾರ್ದು. ಆಮೇಲೆ ಇದು ಆಮೇಲೆ ನಿಮ್ಗೆ ಅದೇ ನಾನು ಹೇಳ್ತಾ ಇರ್ತೀನಲ್ಲ, ಒಬ್ಬ ಆರೋಪಿಗೆ ಮರಣದಂಡನೆ ವಿಧಿಸಿರ್ತಕ್ಕಂಥ ಆರೋಪಿಗೆ ಅವನು ಗಲ್ಲು ಶಿಕ್ಷೆ ಆಗೋ ತನಕ ಆಗಿರುತ್ತೆ, ಗಲ್ಲು ಶಿಕ್ಷೆ ಆಗೋ ತನಕ ಅವನಿಗೊಂದು ಸಣ್ಣ ಗಾಯ ಆಗಬಾರ್ದು. ಅದರ ಜವಾಬ್ದಾರಿ ಜೈಲಿನ ಮತ್ತು ಪೊಲೀಸ್ ಅಧಿಕಾರಿಗಳು. ಆವಾಗ ಇಲ್ಲ, ಅವನು ಗಲ್ಲು ಶಿಕ್ಷೆ ಆಗಿದೆ, ಅವನಿಗೆ ಯಾರು ಬೇಕೋ ಹೊಡಿಬೋದು, ರಸ್ತೆಯಲ್ಲಿ ಬಿಟ್ಟರೆ ಹೊಡೆದು ಬಿಸಾಕಲಿ ಅನ್ನೋದು ಅದೆಲ್ಲ ಇಲ್ಲವೇ ಇಲ್ಲ, ಅದೆಲ್ಲ ಕಾನೂನಲ್ಲೂ ಇಲ್ಲ, ಅದು ಎಲ್ಲರಿಗೂ ಗೊತ್ತು. ಆದರೆ ಸುಮ್ಮನೆ ಪೊಲೀಸರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಪೊಲೀಸರ ಬಗ್ಗೆ ಎದುರುಬಿಟ್ಟಿದ್ದಾರೆ ಅಂತ ಅಪಹಾಸ್ಯ ಮಾಡೋದು, ಒತ್ತಡಕ್ಕೆ ಬಲಿಯಾಗ್ಬಿಟ್ಟಿದ್ದಾರೆ, ಆಮಿಷಕ್ಕೆ ಬಲಿಯಾಗಿ, ಆಮಿಷಕ್ಕೆ ಬಲಿಯಾದವನು, ಒತ್ತಡಕ್ಕೆ ಬಲಿಯಾಗಿರೋನು ನಾವು ಕಂಡಿದ್ದೀವಿ, ಇಲ್ಲ ಅಂತ ನಾನು ಹೇಳೋದಿಲ್ಲ.
ಆಮಿಷಕ್ಕೆ ಬಲಿಯಾಗಿರೋನು ಅವನ ವೃತ್ತಿಯನ್ನು ಒತ್ತೆ ಇಟ್ಬಿಟ್ಟು ಬಲಿಯಾಗಬೇಕು. ಸಿಕ್ಕಿಬಿದ್ದರೆ ಅವನ ವೃತ್ತಿ ಕೆಲಸನೇ ಕಳ್ಕೊತಾನ. ಇದು ಮಾಧ್ಯಮಗಳು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡು ಯಾರಿಗೆ ಅನ್ಯಾಯ ಆಗಿದೆ, ಈಗ ನೋಡಿ ಎಲ್ಲವೂ ಮಾತಾಡ್ತಾ ಇದ್ದಾರೆ, ಎಲ್ಲ ಮಾಧ್ಯಮದವರು ಮಾತಾಡ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಾ ಇದ್ದಾರೆ. ಮೃತನ ಬಗ್ಗೆ, ಮೃತನ ಕುಟುಂಬದ ಬಗ್ಗೆ ಯಾರೂ ಪ್ರಸ್ತಾಪ ಮಾಡ್ತಾ ಇಲ್ಲ. ಅವನ ಕುಟುಂಬದ ಸ್ಥಿತಿ ಏನು, ಆ ಗರ್ಭಿಣಿ ಹೆಣ್ಮಗಳ ಸ್ಥಿತಿ ಏನು, ಅವಳ ಮಾನಸಿಕ ಸ್ಥಿತಿ ಏನು, ದೈಹಿಕ ಸ್ಥಿತಿ ಏನು, ತಂದೆ ತಾಯಿಯ ಸ್ಥಿತಿ ಏನು, ಮಗನನ್ನು ಕಳ್ಕೊಂಡಂಥ ದುಡಿಯುವ ಮಗನನ್ನು ಕಳ್ಕೊಂಡಂಥ ತಂದೆ ತಾಯಿಯ ಸ್ಥಿತಿ. ಆರೋಪಿಯ ತಂದೆನೂ ಕೂಡ ಹೃದಯಾಘಾತ ಆಗಿ ಸತ್ತಿದ್ರ ಸುದ್ದಿ ಅಲ್ವಾ. ಇದೆಲ್ಲವೂ ನಾವು ಗಮನದಲ್ಲಿಟ್ಕೊಂಡು ಸಮಾಜದಲ್ಲಿ ನೊಂದವರ ಪರ ಇರುವಂಥ ವ್ಯವಸ್ಥೆ ಹುಟ್ಟಬೇಕಾದ್ರೆ ಇದರ ಮೂಲ ಜವಾಬ್ದಾರಿ ಮಾಧ್ಯಮಗಳದ್ದು. ನೊಂದವರ ಪರ ಯಾವಾಗ ಮಾಧ್ಯಮಗಳು ನಿಲ್ಲೋದಿಲ್ವೋ ಆಗ ನಿಮ್ಮ ಉದ್ದೇಶ ಸರಿಯಲ್ಲ ಅಂತ ತಿಳಿದು ಬರುತ್ತೆ. ಸರಿ, ಇಲ್ಲಿ ಇನ್ನೂ ಒಂದು ಸೈಡ್ ನಾವು ಈ ದರ್ಶನ್ ಸೈಡು ಒಂದು ಸೈಡ್ ಮಾತಾಡ್ತಾ ಇದ್ದೀವಿ. ನೀವು ಹೇಳಿದ ಹಾಗೆ ಆ ರೇಣುಕಾ ಸ್ವಾಮಿ ಈ ಥರ ಒಂದು ಮೆಸೇಜ್ ಮಾಡಿ ಈ ಥರ ದುರಂತ ಅಂತ್ಯ ಕಾಣುವ ಬೇಕಾಗಿತ್ತ? ಅಲ್ಲ, ಈಗ ಕೆಲವರು ನಮಗೆ ಮಾತಾಡಿದಾಗ ಹೇಳ್ತಾರೆ ಅವನು ತಪ್ಪು ಮಾಡಿದಾನಲ್ಲ, ಇವನು ಪ್ರಚೋದನೆ ಮಾಡಿದ್ದಾನೆ ಅಂತ. ಪ್ರಚೋದನೆ ಎಲ್ಲರೂ ಮಾಡ್ತಾರೆ. ಪ್ರಚೋದನೆ ಮಾಡಿದಾಗ ಅವನು ತಪ್ಪು ಮಾಡಿದ್ದಾನೆ, ತಪ್ಪಿಗೆ ಕಾನೂನಿನಲ್ಲಿ ದಾರಿ ಇದೆ, ಅವಕಾಶ ಇದೆ. ಆತನ ಮೇಲೆ ಕ್ರಮ ತೆಗೆದುಕೊಳ್ಬೋದಿತ್ತು, ಆತನ ಮೇಲೆ ದೂರು ದಾಖಲು ಮಾಡಬೇಕು. ಏನು ದರ್ಶನ್ನೇ ದೂರು ದಾಖಲು ಮಾಡಬೇಕಾದಿಲ್ಲ, ಯಾರಾದರೂ ದೂರು ದಾಖಲು ಮಾಡ್ಬೋದಿತ್ತು. ಈ ಥರ ಮಾಡಿದಾನೆ, ಅವನಿಗೆ ಕರೆದು ನೀವು ಕ್ರಮ ತೆಗೆದುಕೊಂಡು ಕಾನೂನಿನ ಕ್ರಮ ತೆಗೆದುಕೊಳ್ಳಿ ಎಂದಾಗ ಪೊಲೀಸರು ಖಂಡಿತ ಕ್ರಮ ತೆಗೆದುಕೊಂಡಿರೋರು. ಕಾನೂನನ್ನು ನೀವೇ ಕೈ ಎತ್ಕೊಂಡು ನಾನೇ ಕ್ರಮ ತೆಗೆದುಕೊಳ್ತೀನಿ ಅಂದರೆ ಅನುಭವಿಸ್ಬೇಕು, ಅನುಭವಿಸ್ತಾ ಇದ್ದೀರಾ ಅಷ್ಟೆ. ಅಷ್ಟೇ ಸೊ, ಈಗ ಇನ್ನೂ ಒಂದು ಸರ್, ತಾವು ಅಧಿಕ ಅಭಿಮಾನಿಗಳು ಬೇರೆ ಬೇರೆ ರೀತಿಯಾಗಿ ಕೆಲವೊಬ್ಬರು ಸ್ವೀಕರಿಸ್ಕೊಂಡು ನಮ್ಮ ನಟ ತಪ್ಪು ಮಾಡಿದಾನ ಅನ್ನೋ ಅಭಿಮಾನಿಗಳು ಇದ್ದಾರೆ. ಇನ್ನು ಮಾನಸಿಕ ಗುಲಾಮಗಿರಿಯಲ್ಲಿರುವಂಥ ಅಭಿಮಾನಿಗಳು ಅದು ತಪ್ಪೇ ಅಲ್ಲ, ತಮ್ಮ ಗೆಳತಿಗೆ ಆ ಥರ ಮೆಸೇಜ್ ಮಾಡೋದಕ್ಕೆ ಆತ ಶಿಕ್ಷೆ ಕೊಟ್ಟಿದ್ದಾನೆ ಅನ್ನೋ ಸಮರ್ಥಿಸ್ಕೊಳ್ಳೋ ಅಭಿಮಾನಿಗಳಿದ್ದಾರೆ. ಸೊ, ತಾವು ಪೊಲೀಸ್ ಅಧಿಕಾರಿಯಾಗಿ ಅಂತಹ ಮನಸ್ಥಿತಿಯ ಅಭಿಮಾನಿಗಳಿಗೆ ಏನು ಕಿವಿಮಾತು ಹೇಳಕ್ಕೆ ಬಯಸ್ತೀರಿ? ಅಲ್ಲ, ಇದರಿಂದ ನೋಡಿ, ಈಗ ಯಾರು ಹಂಗೆ ಹೇಳ್ತಾರಲ್ಲ ಅವರಿಗೆ ಕಾನೂನಿನ ಅರಿವಿಲ್ಲದೆ ಇರತಕ್ಕಂಥ ಜನಗಳವರು, ಆ ಕಾನೂನಿನ ಅರಿವಿಲ್ಲದೆ ಅದನ್ನು ಮಾತಾಡೋವಂಥದ್ದು, ಅದು ಅವ್ರಿಗೆ ಕಿವಿ ಮಾತಲ್ಲ, ಅದು ಅವರಿಗೆ ಅರ್ಥ ಆಗಬೇಕು. ಆಮೇಲೆ ಈಗ ನಾವು ಭಾಳಷ್ಟು ಕಡೆ ನೋಡ್ತಾ ಇರ್ತೀವಿ, ತಂದೆ ತಾಯಿಗಳಿಗೆ, ಹುಟ್ಟಿಸಿದ ತಂದೆ ತಾಯಿಗಳಿಗೆ, ಪೋಷಿಸಿದ ತಂದೆ ತಾಯಿಗಳಿಗೆ ಒಂದು ಲೋಟ ಹಾಲು ತಂದು ಕೊಟ್ಟಿರಲ್ಲ. ಯಾರೋ ಒಬ್ಬ ಚಿತ್ರನಟನ ಕಟೌಟ್ಗೆ 100 ಲೀಟ್ರ್ ಹಾಲನ್ನು ಚೆಲ್ಲಿ ಅಭಿಷೇಕ ಮಾಡ್ತಾರೆ, ಅದೇ ಹಾಲನ್ನು, ಅಭಿಮಾನ ಇದೆ ಅವ್ರಿಗೆ, ಅಂಧಾಭಿಮಾನ ಇದೆ, 100 ಲೀಟ್ರ್ ಹಾಲು ತರ್ತಾರೆ. ಒಂದು ಕೊಳಚೆ ಪ್ರದೇಶದಲ್ಲೋ, ಒಂದು ಬಡವರಿರೋ ಪ್ರದೇಶದಲ್ಲಿ ಆ 100 ಲೀಟ್ರ್ನ ಹಾಲನ್ನ ಕಾಯಿಸಿ ಮಕ್ಕಳಿಗೆ ಕೊಟ್ಕೊಂಡು ಬಂದಿದ್ದಾರೆ. ಈ ನಟನಿಗೂ ಹೆಸರು ಗೌರವ, ಅಭಿಮಾನಿ ಸಂಘಕ್ಕೂ ದೊಡ್ಡ ಗೌರವ. ಅದು ಬಿಟ್ಬಿಟ್ಟು ಇವರ ಅಪ್ಪ ಅಮ್ಮನ ಜನ್ಮದಿನಾಚರಣೆ ಗೊತ್ತಿರಲ್ಲ, ಇವರ ಅಪ್ಪ ಅಮ್ಮನಿಗೆ ಒಂದು ಲೋಟ ಹಾಲು ತಂದು ಕೊಟ್ಟಿರಲ್ಲ, ಕೊಡಗಟ್ಟಲೆ ಹಾಲುಗಳನ್ನು ನಿರ್ಜೀವ ಕಟೌಟ್ಗಳಿಗೆ ಉಯ್ದು ನಾಶಪಡಿಸ್ತಾರೆ. ಇದ್ರ ಬಗ್ಗೆ ನಾವು ಏನು ಹೇಳಲ್ಲ ಸರ್. ಇದು ಬರೀ ದರ್ಶನ್ ನಟನ ಒಬ್ಬನ ಮೇಲೆ ಅಂತಲ್ಲ, ಈ ತುಂಬ ಸ್ಟಾರ್ ನಟಗಳ ಅಭಿಮಾನಿ ವರ್ಗ ಇದೆಯಲ್ಲ, ಇವ್ರ ಮಧ್ಯೆ ಒಂದು ಪೈಪೋಟಿ ಇದೆ. ಹೌದು, ಈಗ ಕೆಲವು ಕಡೆ ಅಭಿಮಾನಿಗಳು, ಕೆಲವರು ತಿಳುವಳಿಕೆಯ ಅಭಿಮಾನಿಗಳಿರ್ತಾರೆ, ನಾವು ಕಂಡಿದ್ದೀವಿ. ತಿಳುವಳಿಕೆ ಇಲ್ಲದಿರೋ ಅಭಿಮಾನಿಗಳು ಎಲ್ಲರನ್ನು ನಾನು ನೋಡಿದ್ದೇನೆ. ತಿಳುವಳಿಕೆ ಇರೋ ಅಭಿಮಾನಿಗಳು ಏನು ಮಾಡ್ತಾರೆ, ರಕ್ತದಾನ ಶಿಬಿರ ಮಾಡ್ತಾರೆ, ನಟನೆ ಸುದ್ದಿಗಳು ಕೂಡ ಮಾಧ್ಯಮದಾನ ವ್ಯವಸ್ಥೆ ಮಾಡ್ತಾರೆ, ನೇತ್ರದಾನ ಶಿಬಿರ ಮಾಡ್ತಾರೆ. ಇದು ಭಾಳ ಒಳ್ಳೆಯ ಬುದ್ಧಿ, ಏನು ಸೂಕ್ಷ್ಮತೆ ಇರತಕ್ಕಂಥ ಅಭಿಮಾನಿಗಳು ಮಾಡೋವಂಥದ್ದು. ಈ ಥರ ವಿತಂಡವಾದ, ಇವ್ರು ಮಾಡಿರೋದೇ ಸರಿ, ಅವ್ನು ಮಾಡಿರೋದು ಅನ್ಯಾಯ, ಇವ್ನು ಮಾಡಿರೋದು ತಪ್ಪು ಅಂತ ಮಾಡೋದಿದೆಯಲ್ಲ, ಅದು ಗುಲಾಮಗಿರಿಯ
ಸಂಕೇತ. ಸರ್, ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಬಗ್ಗೆ ಏನು ಹೇಳ್ತೀರಿ ಸರ್? ಯಾಕಂದರೆ ತುಂಬ ಕೊಲೆ ಪ್ರಕರಣಗಳನ್ನ ಕೇಳಿದ್ರಿ, ಇದೊಂದೇ ಅಂತಲ್ಲ, ಕಾಲೇಜಿಂದ ಹಿಡ್ಕೊಂಡು ಪ್ರೇಮ ಪ್ರಕರಣದಿಂದ ಹಿಡ್ಕೊಂಡು ಆರ್ಥಿಕ ಮನೆ ಸ್ವಾಮೀಜಿ ಕೊಲೆ ಎಲ್ಲ ಪ್ರಕರಣಗಳು ಸುಮ್ಮನೆ ಒಂದಿಲ್ಲ ಒಂದು ಹಾಗೆ ಬರ್ತಾನೇ ಇದೆ. ಸೊ ಕಾನೂನು ಜಾಗೃತಿ ಆಗಬೇಕಾ ಅಥವಾ ವಿಫಲ ಆಗಿದೆಯಾ, ಏನು ಈ ವ್ಯವಸ್ಥೆ ಸುಧಾರಿಸ್ಬೇಕು ಹೇಗೆ? ಅಲ್ಲ, ಈ ಕಾನೂನು ವ್ಯವಸ್ಥೆ ಸರ್ಕಾರಗಳು ವೈಫಲ್ಯ, ಪೊಲೀಸರ ವೈಫಲ್ಯ ಅಂತಾಗೋದು ಯಾವಾಗ ಅಂದರೆ ಇಡೀ ಸಮಾಜ ರೊಚ್ಚಿಗೆದ್ದು ನಡೀತದಲ್ಲ, ಯಾವುದು ಮುಂಜಾಗ್ರತೆ ಸುದ್ದಿಗಳನ್ನು ಸಂಗ್ರಹಿಸದೆ ಇದು ಆಗಬಹುದು ಅಂತ ಇದನ್ನು ತಡೆಯಲಿಕ್ಕೆ ವಿಫಲರಾಗಿರೋದು ಕಾನೂನಿನ ವೈಫಲ್ಯ ಅಂತ ಹೇಳ್ಬೋದು. ಈ ವೈಯಕ್ತಿಕ ವೈಫಲ್ಯ ಇದೆಯಲ್ಲ, ಈಗ ಇದು ದರ್ಶನ್ ಪ್ರಕರಣ, ಇದು ಕಾನೂನಿನ ವ್ಯವಸ್ಥೆ ವೈಫಲ್ಯ ಅಂತ ಹೇಳಲಿಕ್ಕೆ ಬರೋದೇ ಇಲ್ಲ. ಯಡಿಯೂರಪ್ಪ ಪೋಕ್ಸೋ ಪ್ರಕರಣ ಕಾನೂನು ವ್ಯವಸ್ಥೆ ವೈಫಲ್ಯ ಅಂತ ಹೇಳಲಿಕ್ಕೆ ಬರೋದೇ ಇಲ್ಲ. ಪ್ರಜ್ವಲ್ ರೇವಣ್ಣನ ಪ್ರಕರಣ ಕಾನೂನಿನ ವೈಫಲ್ಯ ಅಂತ ಹೇಳಲಿಕ್ಕೆ ಬರೋದಿಲ್ಲ. ವ್ಯವಸ್ಥೆ ವೈಫಲ್ಯ ಇರ್ತದೆ. ಏನು ವ್ಯವಸ್ಥೆ ವೈಫಲ್ಯ? ಈ ಮೂರರಲ್ಲೂ ವ್ಯವಸ್ಥೆ ವೈಫಲ್ಯ. ಈಗ ನನ್ನ ಪ್ರಕಾರ ದರ್ಶನ್ ಪ್ರಕರಣದಲ್ಲಿ ಯಾವ ವ್ಯವಸ್ಥೆ ವೈಫಲ್ಯನೂ ಇಲ್ಲ, ಭಾಳ ಚೆನ್ನಾಗಿ ಹೋಗ್ತಾ ಇದೆ ಇನ್ವೆಸ್ಟಿಗೇಷನು. ಪ್ರಜ್ವಲ್ ರೇವಣ್ಣನ ಪ್ರಕರಣದಲ್ಲಿ ಯಾವಾಗ ಈ ಸಿ ಡಿಗಳಿದೆ ಆ ಕೋರ್ಟಲ್ಲಿ ಹೋಗಿ ಅದಕ್ಕೆ ಒಂದು ತಡೆಯಾಜ್ಞೆ ತಂದಿದ್ದಾರೆ ಅಂದಾಗ ಏನಿದೆ ಅದರೊಳಗೆ, ಯಾರ್ದಿದೆ, ಇದರಿಂದ ಕಾನೂನು ಸುವ್ಯವಸ್ಥೆಗೆ ಭಂಗ ಆಗ್ತದೆ ಅನ್ನೋದನ್ನು ಸಂಗ್ರಹಿಸಬೇಕಾದ ಜವಾಬ್ದಾರಿ ಪೊಲೀಸರದ್ದಾಗಿತ್ತು, ವೈಫಲ್ಯ ಆಗಿದೆ. ಅದು ಬಿಟ್ಟರೆ ಈ ಪೋಕ್ಸೋ ಪ್ರಕರಣ ಕೇಸ್ ದಾಖಲಾಗಿದೆ, ಕೇಸ್ ದಾಖಲಾಗಿ ಫೆಬ್ರವರಿ ತಿಂಗಳಲ್ಲಿ ಪ್ರಕರಣ ನಡೆದಿರೋದು, ಮಾರ್ಚ್ ತಿಂಗಳಲ್ಲಿ ಕೇಸ್ ದಾಖಲಾಗಿದೆ, ಜೂನ್ ತಿಂಗಳ ತನಕ ನೀವೇನೂ ಮಾಡಿಲ್ಲ ಅಂದರೆ ವೈಫಲ್ಯ ಇದೆ ಅಂತ ಆಯಿತು. ಇದು ವೈಫಲ್ಯ ಅಂದರೆ ಈ ವೈಯಕ್ತಿಕ ಪ್ರಕರಣಗಳು ವೈಫಲ್ಯ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಸಮಾಜಕ್ಕೆ ಸಂಬಂಧಪಟ್ಟಂಥ ಪ್ರಕರಣಗಳು, ದೊಂಬಿಗಳಾಗ್ತದೆ, ಗಲಭೆಗಳಾಗ್ತದೆ, ಯಾರೋ ಒಂದು ಹೇಳಿಕೆ ಕೊಟ್ಟಾಗ ಇಡೀ ದೇಶನೇ ಹತ್ಕೊಂಡು ಉರಿತದೆ ಅನ್ನೋದಿದೆಯಲ್ಲ, ಅದು ವೈಫಲ್ಯ. ಮುಂಜಾಗ್ರತಾ ಸುದ್ದಿಗಳನ್ನು ಸಂಗ್ರಹಿಸುವಂಥದ್ದು, ಈ ಗಲಭೆಗಳನ್ನು ಆಗುವಂಥ ಸಂಭವ ಇರುತ್ತೆ ಅದನ್ನು ತಡೆಯೋ ಜವಾಬ್ದಾರಿ ವ್ಯವಸ್ಥೆದು. ಆ ವ್ಯವಸ್ಥೆ ಅಂದರೆ ಪೊಲೀಸು, ಸರ್ಕಾರ ಎಲ್ಲ ಬರ್ತದೆ. ವೈಯಕ್ತಿಕವಾಗಿ ನಡೆಯೋದು ಸಮಾಜದ ಮತ್ತು ವ್ಯವಸ್ಥೆಯ ವೈಫಲ್ಯ ಅಲ್ಲ. ಥ್ಯಾಂಕ್ ಯು ಸರ್. ನಮಸ್ಕಾರ. ದರ್ಶನ್ ಕೊಲೆ ಪ್ರಕರಣದ ಸುತ್ತ ಒಬ್ಬ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿ ಹಲವು ಮಗ್ಗುಲಗಳಲ್ಲಿ ಪ್ರಕರಣ ನೋಡಿಕೊಂಡು ಒಂದಿಷ್ಟು ಸಂಗತಿಗಳನ್ನು ನಮ್ಮ ಮುಂದಿಟ್ಟಿದ್ದಾರೆ. ಸೊ ಇವತ್ತಿಗೆ ಈ ಕಾರ್ಯಕ್ರಮ ಮುಗಿಸೋಣ, ಮತ್ತೆ ಭೇಟಿಯಾಗ್ತೀನಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.